ತುತ್ತು ಹೆಚ್ಚಾದರೆ ಕುತ್ತು ಅಂತಕ್ಕಂಥ ಶುಭ ನುಡಿಯೊಂದಿಗೆ ಎಲ್ಲರಿಗೂ ನಮಸ್ಕಾರಗಳು. ಇನ್ನು ಕೆ ಎಸ್ ಪ್ರಶ್ನೆ ಪತ್ರಿಕೆಯ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೆ. ಈಗಲೂ ಕೂಡ ಇಂದಿನ ವಿಡಿಯೋದಲ್ಲಿ ಅದನ್ನೇ ಮುಂದುವರಿಸ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ಕೆಲವು ಭಯೋತ್ಪಾದಕ ದಾಳಿಗಳ ಒಂದು ದಿನಾಂಕಗಳಿವೆ, ಅವುಗಳು ನಡೆದಂಥ ಸ್ಥಳಗಳು ಕೂಡ ಇದ್ದಾವೆ, ಇವುಗಳನ್ನ ಸರಿಯಾಗಿ ಹೊಂದಿಸಿರಿ ಅಂತ ಹೇಳಿದ್ದಾರೆ ನೋಡ್ರಿ. ಸೆಪ್ಟೆಂಬರ್ 11, 2001 ನ್ಯೂಯಾರ್ಕ್, ಡಿಸೆಂಬರ್ 13, 2001 ನವದೆಹಲಿ, ಮಾರ್ಚ್ 11, 2004 ಮ್ಯಾಡ್ರಿಡ್, ಇನ್ನು ಜುಲೈ 7, 2005 ಲಂಡನ್ನಲ್ಲಿ ನಡೆದಂಥ ಒಂದು ಈ ಭಯೋತ್ಪಾದಕ ದಾಳಿಗಳು. ಹಾಗೆ ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ G8 ಶೃಂಗಸಭೆಯಲ್ಲಿ ಯುರೋಪಿಯನ್ ಒಕ್ಕೂಟದಿಂದ ಭಾರತವು ಪಡೆದುಕೊಂಡ ಲಾಭಗಳು ಯಾವುವು ಅಂದದರ A, C ಮತ್ತು D. ಸರಕುಗಳಿಗೆ ಭವಿಷ್ಯದಲ್ಲಿ ಮಾರುಕಟ್ಟೆ, ನ್ಯೂಕ್ಲಿಯರ್ ಶಸ್ತ್ರಗಳ ಮೂಲ, ಹಾಗೆ ಭಾರತದ ರೇಷ್ಮೆಗೆ ಮಾರುಕಟ್ಟೆ. ಇದು ಸರಿಯಾದ ಉತ್ತರಗಳು. ಮುಂದಿನ ಪ್ರಶ್ನೆ, ಕೋಲ್ಕತ್ತಾದಲ್ಲಿ ಇತ್ತೀಚೆಗೆ ಮುಕ್ತಾಯಗೊಂಡ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶಿತವಾದ ದಿ ಮೋಟಾರೋ ಸೈಕಲ್ ಡೈರೀಸ್ ಚಿತ್ರಕಥಾ ವಸ್ತು ಏನು ಅಂತ ಹೇಳಿದರೆ ಚೆ ಗೆವಾರ್ ಅವರ ಜೀವನ ಚಿತ್ರ ಇದರ ಒಂದು ಕಥಾವಸ್ತು. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಭಾರತವು ನೇಪಾಳಕ್ಕೆ ಇತ್ತೀಚೆಗೆ ಒದಗಿಸಿದ ಸಹಾಯಗಳಲ್ಲಿ ಸೇರಿಲ್ಲದ ಅಂಶ ಯಾವುದು? ಮಿಲಿಟರಿ ಬೆಂಬಲ. ಇನ್ನು ಫುಟ್ಬಾಲ್ ತಂಡಗಳ ಕ್ಯಾಪ್ಟನ್ಗಳ ಹೆಸರಿದೆ, ಎರಡರಲ್ಲಿ ವರ್ಲ್ಡ್ ಕಪ್ 2006 ನಾಯಕತ್ವ ವಹಿಸಿದ ತಂಡಗಳ ಹೆಸರಿದೆ, ಇವುಗಳನ್ನು ಸರಿಯಾಗಿ ಹೊಂದಿಸಿ ಅಂದಿದ್ದಾರೆ ನೋಡ್ರಿ. ಫ್ಯಾಬಿಯೋ ಕ್ಯಾನ್ವಾರು ಇಟಲಿ, ಜಿಂಡೈನ್ ಜಿಡಾನ್ ಫ್ರಾನ್ಸ್, ಲೂಯಿ ಫಿಗೋ ಪೋರ್ಚುಗಲ್, ಡೇವಿಡ್ ಬೇಕಾಮ್ ಇಂಗ್ಲೆಂಡ್. ಇವುಗಳನ್ನು ಸರಿಯಾಗಿ ಹೊಂದಿಸಿದ್ದೇನೆ, ಇವೆಲ್ಲವೂ ಕೂಡ ಸರಿಯಾದ ಉತ್ತರಗಳು. ಮುಂದಿನ ಪ್ರಶ್ನೆ, ಭಾರತ ಮತ್ತು ಚೀನಾ ನಡುವೆ ಆದ ಇತ್ತೀಚಿನ ಒಪ್ಪಂದದಲ್ಲಿ ಸೇರ್ಪಡೆಯಾಗಿಲ್ಲದ ಭಾರತದ ರಫ್ತು ಪದಾರ್ಥ ಯಾವುದು? ಕಂಪ್ಯೂಟರ್ ಸಾಫ್ಟ್ವೇರ್. ಇನ್ನು ಕುಲಭೂಷಣ ಪರಾಶರ್ ಮತ್ತು ರವಿಶಂಕರನ್ ಅವರಿಂದ ಬಹಿರಂಗಗೊಂಡಿವೆ ಎಂದು ಆಪಾದಿಸಲಾಗಿರುವ ವಿಷಯಗಳು ಯಾವುವು? A, B ಮತ್ತು D. ಇಲ್ಲಿ ಭಾರತೀಯ ನೌಕಾ ಕ್ಷೇತ್ರಕ್ಕೆ ಮುಂದೆ ಪಡೆದುಕೊಳ್ಳಬೇಕೆಂದಿರುವ ಬಾಬುಗಳ ಯೋಜನೆಯೇ? ಹಾಗೆ ಬಿ, ಭಾರತದ ವಾಯು ರಕ್ಷಣಾ ಕ್ಷೇತ್ರದ ಸುಲಭ ಭೇದಿಯ ಅಂಶಗಳ ಬಗ್ಗೆ ವಿವರಗಳು. ಡಿ, ಪಾಕಿಸ್ತಾನದೊಂದಿಗೆ ದ್ವಿಪಕ್ಷೀಯ ಮಾತುಕತೆಗೆ ಮೊದಲೇ ಸರ್ ಕಡಲು ಚಾಚು ವಿವಾದದ ವಿವರಗಳು. ಇವು ಸರಿ ಉತ್ತರಗಳು. ಇನ್ನು ಮುಂದಿನ ಪ್ರಶ್ನೆ, ನಿಶ್ಚಿತ ಹೇಳಿಕೆ ಏನು? ಕಾರಣ ಆರು ವಿವರಿಸಬೇಕಾಗಿದೆ. ಈ ಬಗ್ಗೆ ಕೆಳಕಂಡ ಯಾವ ವಿವರಣೆಗಳು ಸರಿಯಾಗಿದೆ ಅಂತ ಹೇಳಿದ್ದಾರೆ ನೋಡ್ರಿ. ಬೋರೋದೂರ್ನಲ್ಲಿರುವ ಬೌದ್ಧ ಸ್ತೂಪವು ಇತ್ತೀಚೆಗೆ ಅನೇಕ ನಷ್ಟಗಳಿಗೆ ತುತ್ತಾಗಿದೆ. ಇದೊಂದು ನಿಶ್ಚಿತ ಹೇಳಿಕೆ. ಕಾರಣ ಇಂಡೋನೇಷ್ಯಾ ಇತ್ತೀಚೆಗೆ ಭೂಕಂಪದ ಹಾವಳಿಗೆ ತುತ್ತಾಯಿತು. ಇಲ್ಲಿ ಸರಿಯಾದ ಉತ್ತರ A ಮತ್ತು R. ಎರಡೂ ಪ್ರತ್ಯೇಕವಾಗಿ ಸರಿ, ಆದರೆ ಎಗೆ R ಸರಿಯಾದ ವಿವರಣೆಯಲ್ಲ. ಮುಂದಿನ ಒಂದು ಪ್ರಶ್ನೆ, ಸಾಹಿತಿಗಳು ಅವರ ಕೃತಿಗಳನ್ನು ಸರಿಯಾಗಿ ಹೊಂದಿಸಿರಿ ಅಂತ ಹೇಳಿದ್ದಾರೆ ನೋಡ್ರಿ. ಡಾನ್ ಬ್ರೌನ್, ಡಿಜಿಟಲ್ ಫೋರ್ಟ್ರೆಸ್, ಸ್ಟೀಫನ್ ಹಾಕಿಂಗ್ ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್, ರಾಜಾ ರಾವ್ ಸರ್ಫೆಂಟ್ ಅಂಡ್ ದಿ ರೋಪ್, ಸಲ್ಮಾನ್ ರಸ್ತಿ ಪಾಲಿಮಾರ್ ಅಂಡ್ ದಿ ಕ್ಲೌನ್. ಇವು ಸರಿಯಾದ ಒಂದು ಜೋಡಣೆ. ಮುಂದಿನ ಪ್ರಶ್ನೆ, 2005 ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಡಿ ಜೈಕಾಂತನ್. ಹಾಗೆ ಅತ್ಯಂತ ಶಕ್ತಿಯುತವಾದ ರೇಡಿಯೋ ಟೆಲಿಸ್ಕೋಪ್ ಪುಣೆಯ ಬಳಿ ಇರತಕ್ಕಂಥ ನಾರಾಯಣ್ ಗಾಂವ್. ಹಾಗೆ ಕೆಳಕಂಡ ಯಾವ ವಸ್ತುವನ್ನು ಅಭಿವೃದ್ಧಿಪಡಿಸಿರುವುದಾಗಿ ಭಾರತೀಯ ವಿಜ್ಞಾನಿಗಳು ಇತ್ತೀಚೆಗೆ ಹೇಳಿಕೊಂಡಿದ್ದಾರೆ? ಹಕ್ಕಿ ಜ್ವರಕ್ಕೆ ಲಸಿಕೆ. ಇನ್ನು ಅಖಿಲ ಭಾರತದ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಈಗಿನ ಅಧ್ಯಕ್ಷರು ಮತ್ತು ನಿರ್ದೇಶಕರು ಅನುಕ್ರಮವಾಗಿ ಅಂತ ಹೇಳಿದರೆ ಡಾಕ್ಟರ್ ರಾಮದಾಸ್, ಡಾಕ್ಟರ್ ವೇಣುಗೋಪಾಲ್. ಇದು ಸರಿಯಾದ ಉತ್ತರ. ಹಾಗೆ ಮುಂದಿನ ಒಂದು ಪ್ರಶ್ನೆ, ಜಗತ್ತಿನ ಅತಿ ಎತ್ತರದ ಹಾಗೂ ಅತಿ ಉದ್ದದ ಹೈಲ್ಯಾಂಡ್ ರೈಲ್ವೆ ಎಲ್ಲಿದೆ? ಟಿಬೆಟ್ನ ಪ್ರಸ್ಥಭೂಮಿ. ಲಿಬೆರ್ಹಾನ್ ಆಯೋಗವು ಯಾವುದರ ಬಗ್ಗೆ ತನಿಖೆ ನಡೆಸಿತು? ಅಯೋಧ್ಯೆಯ ವಿವಾದಿತ ಕಟ್ಟಡವನ್ನು ಕೆಡವಿದರ ಬಗ್ಗೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಭಾರತದ ಮೊದಲ ಆಧುನಿಕ ಹಗುರ ಹೆಲಿಕಾಪ್ಟರ್ ಧ್ರುವ. ಪ್ರಸಾರ ಭಾರತೀಯ ಪ್ರಸ್ತುತ CEO ಯಾರು? MV ಕಾಮತ್. ಭಾರತದ ಮಾನವರಹಿತ ಚಂದ್ರಯಾನ 1 ಖಗೋಳ ವಾಹನದಲ್ಲಿ ಪೆಲೋಟ್ಗಳನ್ನು ಕಳುಹಿಸಲು ಕೆಳಕಂಡ ಯಾವ ದೇಶವು ಸಹಿ ಮಾಡಿದೆ? USA. ಭಾರತ ಮತ್ತು ಚೀನಾದ ನಡುವಿನ ಯಾವ ಗಡಿ ವ್ಯಾಪಾರ ಕೇಂದ್ರಗಳನ್ನು 4 ದಶಕಗಳಿಗೂ ಹೆಚ್ಚು ಕಾಲದ ನಂತರ 2006 ಜುಲೈ 6 ಆರಂಭಿಸಲಾಯಿತು? ಸಿಕ್ಕಿಂನಲ್ಲಿರುವ ನಾಥುಲಾ ಪಾಸ್. ಇದು ಸರಿಯಾದ ಉತ್ತರ. ಇನ್ನು ಹೊಂದಿಸಿ ಬರೀರಿ ಅಂತ ಹೇಳಿದ್ದಾರೆ. ಈ ಕೆಳಗಿನ ಜೋಡಿಗಳಲ್ಲಿ ಯಾವುದರ ಹೊಂದಾಣಿಕೆ ತಪ್ಪಾಗಿದೆ ಅಂತ ಹೇಳಿದ್ದಾರೆ ನೋಡ್ರಿ. ಸ್ಯಾಮ್ಸೋನೈಟ್ ಗಡಿಯಾರಗಳು, ಗಮ್ಜಾಮ್ ವಜ್ರಗಳು, ಫ್ಯಾನ್ ಹುಸೇನ್ ಉಡುಪು, ಸ್ಯಾಮ್ಸಂಗ್ ಇಲೆಕ್ಟ್ರಾನಿಕ್ಸ್. ಇಲ್ಲಿ ಸ್ಯಾಮ್ಸೋನೈಟ್ ಗಡಿಯಾರಗಳು, ಇದು ಸರಿಯಾದ ಹೊಂದಾಣಿಕೆ ಅಲ್ಲ. ಇನ್ನು ಮುಂದಿನ ಪ್ರಶ್ನೆ, ಯಾವ ರಾಜ್ಯವು ಇನ್ನೂ ರಾಜ್ಯ VATಯನ್ನು ಜಾರಿಗೊಳಿಸಿಲ್ಲ? ತಮಿಳುನಾಡು. ಹಾಗೆ ಮುಂದಿನ ಒಂದು ಪ್ರಶ್ನೆ, 2006 ಮಿಸ್ ಯೂನಿವರ್ಸ್ ಕಿರೀಟ್ ಧರಿಸಿದವರು
ಪೋರ್ಟೋ ರಿಕೋದ ಜುಲೈಕಾ ರಿವೇರಾ ಮೆಂಡೋಜಾ ಅಂತಕ್ಕಂಥವರು ಕಿರೀಟವನ್ನು ಧರಿಸಿದವರು. ಹಾಗೆ ಮುಂದಿನ ಪ್ರಶ್ನೆ, ಭಾರತದ ಮೊದಲ ಬೌದ್ಧಿಕ ಆಸ್ತಿ ಹಕ್ಕಿನ ಶಾಲೆಯನ್ನು ಎಲ್ಲಿ ಆರಂಭಿಸಲಾಯಿತು? IIT ಖರಗ್ಪುರದಲ್ಲಿ ಇದನ್ನು ಆರಂಭಿಸಲಾಯಿತು. ಇನ್ನು ಮುಂದಿನ ಪ್ರಶ್ನೆ, ಸಂಸತ್ತಿನ ತಿದ್ದುಪಡಿ ವಿಧೇಯಕವು ಹುದ್ದೆಯ ವಿಧೇಯಕ ಎಂಬ ಜನಪ್ರಿಯ ಹೆಸರು ಎಷ್ಟು ಪದವಿಗಳಿಗೆ ವಿನಾಯಿತಿ ನೀಡಬೇಕೆಂದು ಪ್ರಸ್ತಾಪಿಸಿದೆ? 56. ಮುಂದಿನ ಪ್ರಶ್ನೆ, ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ರವರು 2006ರ ಜುಲೈ ತಿಂಗಳಲ್ಲಿ ನೊಂದ ರೈತರಿಗಾಗಿ 3,750 ಕೋಟಿ ರೂಗಳ ಪರಿಹಾರ ಪ್ಯಾಕೇಜ್ ಅನ್ನು ಘೋಷಿಸಿದರು. ಇದನ್ನು ಯಾವ ರಾಜ್ಯದ ಜಿಲ್ಲೆಗಳಿಗೆ ಕೊಡಲಾಗಿದೆ? ಮಹಾರಾಷ್ಟ್ರದ 6 ಜಿಲ್ಲೆಗಳಿಗೂ ಕೂಡ ಕೊಡಲಾಗಿದೆ. ಮುಂದಿನ ಪ್ರಶ್ನೆ, ವಿಶ್ವ ಬ್ಯಾಂಕು ಕೆಳಕಂಡ ಯಾವ ಉದ್ದೇಶಕ್ಕಾಗಿ 2006ರ ಜೂನ್ ತಿಂಗಳಿನಲ್ಲಿ ಕರ್ನಾಟಕ ರಾಜ್ಯಕ್ಕೆ $120 ಮಿಲಿಯನ್ ಸಾಲ ನೀಡಿಕೆಯನ್ನು ಅನುಮೋದಿಸಿದೆ? ಗ್ರಾಮೀಣ ನೀರು ಸರಬರಾಜು ಅಂತ ಹೇಳ್ತಾ ಈ ವಿಡಿಯೋ ಕೂಡ 2006ರ KS ಪ್ರಶ್ನೆ ಪತ್ರಿಕೆ ಎಲ್ಲ ಕಂಪ್ಲೀಟ್ ಆಗಿ ಎಲ್ಲ ತಿಳಿಸಿದ್ದೇನೆ. ಎಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಇನ್ನು KS ಪ್ರಶ್ನೆ ಪತ್ರಿಕೆ 2008ರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ